ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್ ಸ್ನೇಹಿತರೆ ಭಾರತದ ಇತಿಹಾಸದ ಬಗ್ಗೆ ಒಂದಷ್ಟು ಸಂಭವನೀಯ ಪ್ರಶ್ನೆಗಳು ತಗೊಂಡಿದ್ದೀವಿ ನಾವು ಸೀರೀಸ್ ಮಾಡ್ತಾ ಇದ್ವಿ ಫಸ್ಟ್ ಪಾರ್ಟಲ್ಲಿ ನಾವು ಒಂದಷ್ಟು ಮೌರ್ಯರ ಬಗ್ಗೆ ಗುಪ್ತರ ಬಗ್ಗೆ ಮತ್ತು ನಮ್ಮ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಶಿಲಾಯೋಗದ ಬಗ್ಗೆ ಒಂದಷ್ಟು ಕ್ವಶನ್ ನೋಡಿದ್ವಿ ಇವತ್ತು ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಇದೆ ಸಿಂಧು ನಾಗರಿಕತೆ ಬಗ್ಗೆ ಆಗಿರ್ಬೋದು ಓಕೆ ಮತ್ತು ನಮ್ಮ ಗುಪ್ತರು ಮೌರ್ಯರು ಹಾಗೆ ಇನ್ನು ಹಲವಾರು ಬೌದ್ಧ ಧರ್ಮದ ಬಗ್ಗೆ ಆಗಿರ್ಬೋದು ಹೀಗೆ ಪ್ರಾಚೀನ ಭಾರತ ಇತಿಹಾಸ ಕವರ್ ಮಾಡ್ತಾ ಹೋಗ್ತಾ ಇದೀವಿ ಫೈನ್ ಫೈನ್ ಸೊ ನನ್ನ ಫಾಲೋ ಮಾಡ್ಕೋಬೇಕು ಪಿ ಡಿ ಎಫ್ ಮತ್ತು ಬೇರೆ ಬೇರೆ ವೀಡಿಯೋಸ್ಗಳ ಲಿಂಕ್ಸ್ಗಳು ಬೇಕು ನಿಮಗೆ ಮ್ಯಾರಥಾನ್ ವಿಡಿಯೋಸ್ ಮತ್ತು ಬೇರೆ ಬೇರೆ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತಂದರೆ ಪಿ ಡಿ ಎಫ್ ಬೇಕು ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಥವಾ ನೀವು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ಕೂಡ ನೀವು ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ ಈ ರೀತಿ ಸಿಂಬಲ್ ಇರತಕ್ಕಂಥ ಚಾನಲ್ ಓಕೆ ಸರ್ ಫೈನ್ ಸೊ ಐ ಡೋಂಟ್ ವೇಸ್ಟ್ ಮಚ್ ಟೈಮ್ ಫಸ್ಟ್ ನಾನು ಮೊದಲನೇ ಕ್ವಶನ್ ಬಂದ್ಬಿಡ್ತೀನಿ ಸಿಂಧು ಅಥವಾ ಹರಪ್ಪನ್ ಸಂಸ್ಕೃತಿಯಲ್ಲಿ ಪತ್ತೆಯಾದ ಅವಶೇಷಗಳನ್ನು ಹಾಗೂ ನೆಲಗಳನ್ನು ಹೊಂದಿಸಿ ಬರೀಬೇಕು ಸರ್ ಒಂದೊಂದು ಕ್ವಶನಲ್ಲೂ ನಿಮಗೆ ಐದೈದು ಮಾರ್ಕ್ಸ್ ಬರ್ತಕ್ಕಂಥ ಐದೈದು ಕ್ವಶನ್ನ ಫ್ರೇಮ್ ಆಗಿ ಬರ್ಬೋದು ಇಲ್ಲಿ ನಾನು ಕಂಪ್ಲೀಟಾಗಿ ಏನಕ್ಕೆ ಹೊಂದಿಸಿ ಬರೀರಿ ಈ ಒಂದು ವಿಡಿಯೋಲಿ ಜಾಸ್ತಿ ತಗೋತೀನಿ ಅಂದರೆ ಇದನ್ನ ಸಪ್ರೇಟ್ ಒಂದು ಕ್ವಶನ್ನೇ ನಿಮಗೆ ಸಪ್ರೇಟಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಫಾರ್ ಎಕ್ಸಾಂಪಲ್ ಬೃಹತ್ ಈಜುಪೊಳ ಮತ್ತು ಸ್ಥಾನ ಸ್ನಾನಗೃಹ ಯಾವ ಯಾವ ಒಂದು ಹರಪ್ಪನ ಒಂದು ಸ್ಥಳದಲ್ಲಿ ಸಿಕ್ಕಿದೆ ಅಥವಾ ಮಹೇಜ್ ನಮ್ಮ ಸಿಂಧು ನಾಗರಿಕತೆಯ ಸ್ಥಳದಲ್ಲಿ ಸಿಕ್ಕಿದೆ ಅಂತ ಕೇಳ್ಬೋದು ಅಥವಾ ಹಡಗುಕಟ್ಟೆ ಯಾವ ಸ್ಥಳದಲ್ಲಿ ಸಿಕ್ಕಿದೆ ಇರ್ ಅಂತ ಕೇಳ್ಬೋದು ಸೊ ಅದರಿಂದ ಒಂದೊಂದು ಕ್ವಶನಲ್ಲೂ ಐದೈದು ಕ್ವಶನ್ ಫ್ರೇಮ್ ಆಗತಕ್ಕಂಥ ಚಾನ್ಸಸ್ ಇದೆ ಫೈನ್ ಫಸ್ಟ್ ನೋಡಿ ಬೃಹತ್ ಈಜುಕೊಳ ಮತ್ತು ಸ್ಥಾನಗೃಹ ಹಡಗುಕಟ್ಟೆ ಉಗ್ರಾಣ ಯಜ್ಞಕುಂಡ ಮತ್ತು ಪ್ರಾಣಿ ಬಲಿಯ ಕುರುಹುಗಳು ಫೈನ್ ಸರ್ ಇಲ್ಲಿ ನಿಮ್ಗೆ ಗೊತ್ತಿದೆ ಹಡಗು ಕಟ್ಟೆ ನೋಡಿ ಸಿಂಪಲ್ ಆಗಿ ಮಾಡ್ಬೋದು ಹಡಗು ಕಟ್ಟೆ ನಮಗೆ ಎಲ್ಲಿರುತ್ತೆ ನಮ್ಮ ಕರಾವಳಿ ತೀರ ಕರಾವಳಿ ತೀರ ಎಲ್ಲಿ ಬರುತ್ತೆ ನಮಗೆ ಗುಜರಾತ್ ಗುಜರಾತ್ ಎಲ್ಲಿದೆ ಸರ್ ಲೋತಾಲ್ ಅಂದ್ರೆ ಬಿ ಈಸ್ ಇಕ್ವಲ್ ಟು ಫೋರ್ ಅಂತ ಆಯ್ತು ನಮಗೆ ಬಿ ಈಸ್ ಇಕ್ವಲ್ ಟು ಫೋರ್ ನೋಡಿ ಇಲ್ಲಿದೆ ಅಂದ್ರೆ ಈ ಸಿ ಅಥವಾ ಡಿ ಕರೆಕ್ಟ್ ಆಗಿರಬೇಕು ಅಲ್ಲೋ ಸರ್ ಫೈನ್ ಸೊ ಇನ್ನೊಂದು ನಿಮ್ಗೆ ಗೊತ್ತೇ ಇರತ್ತೆ ಇದು ಈಸಿ ಕ್ವಶನ್ ಆದ್ರಿಂದ ತುಂಬಾ ಓದಿರ್ತೀರಾ ಬೃಹತ್ ಮತ್ತು ಈಜುಕೊಳ ಮತ್ತು ಸ್ಥಾನಗ್ರಹ ನಮ್ಮ ಮಯಂಜೋದಾರ್ ಇರೋದು ಸೊ ಎಗೇನ್ ತ್ರೀ ತ್ರೀ ಇದೆ ಫೋರ್ ಫೋರ್ ಇದೆ ಇವೆರಡಲ್ಲಿ ಒಂದು ಆಪ್ಷನ್ ಆಗಿರುತ್ತೆ ಸೊ ಇದು ಇದು ಆಟೋಮೆಟಿಕ್ ಆಗಿ ರಾಂಗ್ ಆಗುತ್ತೆ ಫಸ್ಟ್ ಮತ್ತು ಸೆಕೆಂಡು ಫೈನ್ ಸರ್ ಯಜ್ಞಕುಂಡ ಮತ್ತು ಪ್ರಾಣಿ ಬಲಿಯ ಕುರುಗ್ಗಳು ನಮ್ಗೆ ಎಲ್ಲಿ ಸಿಗುತ್ತೆ ಇದು ಸಿಗೋದು ಕಾಲಿ ಇದು ಗೊತ್ತಿಲ್ವಾ ಉಗ್ರಾಣ ಎಲ್ಲಿರುತ್ತೆ ಸ್ಟೋರೇಜ್ ನಮ್ಮ ಒಂದು ಸ್ಟೋರೇಜ್ ಎಲ್ಲಿ ಸಿಕ್ಕಿತ್ತು ಹರಪ್ಪದಲ್ಲಿ ಸಿಕ್ಕಿತ್ತು ಸೊ ಆನ್ಸರ್ ಏನಾಗುತ್ತೆ ಸರ್ ಇಲ್ಲಿ ಸಿ ಇಸ್ ದ ಆನ್ಸರ್ ಓಕೆ ಸಿ ಇಸ್ ದ ಆನ್ಸರ್ ಸರ್ ನಾನು ನಿಮಗೆ ಇಲ್ಲಿ ಒಂದು ಲಿಸ್ಟ್ ಕೂಡ ಕೊಡ್ತೀನಿ ದಯವಿಟ್ಟು ಇದನ್ನು ನೋಡ್ಕೊಂಡು ಹೋಗಿ ಎಕ್ಸಾಮಲ್ಲಿ ಸಿಂಗಲ್ ಕ್ವಶನ್ ಫ್ರೇಮ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಇದೆ ಇಫ್ ನಾಟ್ ಈ ಥರ ನಿಮಗೆ ಹೊಂದಿಸಿ ಬರೀರಿ ಇಲ್ಲ ಅಂದರೂ ಕೂಡ ಸಿಂಗಲ್ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಈಗ ನೋಡಿ ಬೃಹತ್ ಈಜುಗಳ ಮಹೇಂಜೋದಾರದಲ್ಲಿದೆ ಉಗ್ರಣ ನಮಗೆ ಹರಪ್ಪ ಹರಪ ಸಿಗಿದೆ ಸಿಕ್ಕಿದೆ ಹರಪ್ಪದಲ್ಲಿ ನಮಗೆ ದೊಡ್ಡದಾಗಿ ಸಿಕ್ಕಿರ್ತಕ್ಕಂಥದ್ದು ಅಡುಗು ಕಟ್ಟೆ ಲೋತಲ್ಲಿ ಸಿಕ್ಕಿದೆ ಕಾಲೇಜು ಕಟ್ಟಡ ಮತ್ತು ಅಲ್ಲಿ ನಮ್ಗೆ ಮಹೇಂಜೋ ದಾರಲ್ಲಿ ಸಿಕ್ಕಿದೆ ವೆರಿ ಇಂಪಾರ್ಟೆಂಟು ಇದನ್ನೇ ಸಪ್ರೇಟ್ ಕ್ವಶನ್ ಆಗಿ ಬರ್ಬೋದು ನರಮನೆ ದೇವಸ್ಥಾನದಂತರ ಕಟ್ಟಡ ನಮಗೆ ಅಮೆಂಜೋ ಸಿಕ್ಕಿದೆ ಕಾರ್ಮಿಕರ ವಸತಿ ಗೃಹ ಹರಪ್ಪದಲ್ಲಿ ಸಿಕ್ಕಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದರಿಂದ ಫೇಮ್ ಆಗುತ್ತೆ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಕ್ವಶನ್ ಬರ್ತೇನೆ ಸಿಂಧೂ ಸಂಸ್ಕೃತಿಯ ನಗರ ಯೋಜನೆ ಹೊಂದಿರುವ ವೈಶಿಷ್ಟ್ಯತೆ ಯಾವುದು ಅಂದ್ರೆ ನಗರ ಯೋಜನೆ ಏನು ವೈಶಿಷ್ಟ್ಯತೆ ಇದೆ ಸಿಂಪಲ್ ಕ್ವಶನ್ ಇದು ವಿಶಾಲವಾದ ರಸ್ತೆ ಮತ್ತು ಒಳಚರಂಡಿ ಇರತ್ತಾ ನಗರ ವಿನ್ಯಾಸದ ಏಕರೂಪತೆ ಇದೆಯಾ ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಮಾಣ ಆಗಿರತಕ್ಕಂಥದ್ದ ಸೌಂದರ್ಯ ಮತ್ತು ವಾಸ್ತು ವಿನ್ಯಾಸ ಇದೆಯಾ ಸರ್ ಅಲ್ಲಿ ನಮಗೆ ಕಾಣಿಸ್ತಕ್ಕಂಥ ವೈಶಿಷ್ಟ್ಯ ಏನು ಅಂದ್ರೆ ವಿಶಾಲವಾದ ರಸ್ತೆ ಮತ್ತು ಒಳಚರಂಡಿ ಪ್ರತಿ ಒಂದು ರಸ್ತೆಗಳು ಕೂಡ ಒಳಚರಂಡಿ ವ್ಯವಸ್ಥೆ ನಾವು ಕಾಣ್ಬೋದು ಸೊ ಇದನ್ನು ನೀವು ಓದೇ ಇರ್ತೀರಾ ಸೊ ರೈಟ್ ಆನ್ಸರ್ ಇಸ್ ಫಸ್ಟ್ ಒನ್ ಓಕೆ ಸರ್ ಫೈನ್ ನೆಕ್ಸ್ಟ್ ಬನ್ನಿ ಸಿಂಧು ಸಂಸ್ಕೃತಿಯ ಈ ಕೆಳಗಿನ ನೆಲೆಗಳನ್ನು ಮತ್ತು ಅವುಗಳನ್ನು ಸಂಶೋಧಿಸುವವರನ್ನು ಹೊಂದಿಸಿ ಬರೆಯಿರಿ ಎಗೇನ್ ಇಲ್ಲಿ ನಿಮಗೂ ಕೂಡ ಒಂದು ಕ್ವಶನ್ ಏನು ತೊಗೊಂಡಿದ್ದರಿಂದ ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಆಗಿ ಐದು ಕ್ವೆಶನ್ ಫ್ರೇಮ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂದ್ರೆ ಯಾವ ಕ್ವಶನ್ಸ್ ಬೇಕಾದ್ರೆ ಎಕ್ಸಾಂಪಲ್ ಬರಬಹುದು ಫೈನ್ ಮಹೇಂದೋದಾರ್ ಯಾರ್ ಕಂಡಿಡಿದ್ರು ಚಾಂದ್ಪುರ್ ಯಾರು ಯಾರ್ ಕಂಡಿದ್ರು ರೂಪಾರ್ ಯಾರ್ ಕಂಡಿದ್ರು ಲೋತಾಲ್ ಯಾರ್ ಕಂಡು ಇಷ್ಟಲ್ಲದೆ ಇಷ್ಟಲ್ದೆ ಬೇರೆ ಬೇರೆ ಠಾಣೆಗಳು ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಮಹೇಂಜೋದಾರ ಸರ್ ಯಾರ್ ಕಂಡಿಡಿದ್ರು ಅಂದ್ರೆ ನಿಮ್ಗೆ ಗೊತ್ತಿರತಕ್ಕಂಥದ್ದು ಆರ್ ಡಿ ಬ್ಯಾನರ್ಜಿ ಎಸ್ ಆರ್ ಡಿ ಬ್ಯಾನರ್ಜಿ ಚಾಂದ್ಪುರ್ ಎನ್ ಜಿ ಮಹೇನ್ ಮಂಜೂದಾರ್ ಅವ್ರು ಕಂಡಿಡ್ತಕ್ಕಂಥದ್ದು ಅಂದ್ರೆ ತ್ರೀ ಮತ್ತೆ ಫೋರ್ ಇಲ್ಲಿ ನೋಡಿ ಈ ಎರಡು ಆಪ್ಷನ್ ಅಲ್ಲಿ ಇರತಕ್ಕಂಥದ್ದು ಮೊದಲನೇದಕ್ಕೆ ತ್ರೀ ಸೊ ಇಲ್ಲೂ ಇದೆ ಇಲ್ಲೂ ಇದೆ ಸೊ ಈ ಆಟೋಮೆಟಿಕ್ ಎರಡು ಆಪ್ಷನ್ ಗಾನ್ ಆಯ್ತು ಅಲ್ವಾ ಸಿಂಪಲ್ ನೋಡಿ ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್ ವೇ ಆಫ್ ಎಲಿಮಿನೇಟಿಂಗ್ ಆನ್ಸರ್ ರೋಪಾರ್ ಮತ್ತೆ ಲೋತಾಲ್ ರೋಪಾರ್ ಮತ್ತೆ ಲೋತಾಲ್ ಎಲ್ಲಿ ಬರ್ತದೆ ಲೋತಾಲ್ ಕಂಡಿಡ್ತಿರ್ತಕ್ಕಂಥದ್ದು ಎಸ್ ಆರ್ ರಾವ್ ಅವರು ಅಂದ್ರೆ ಒಂದು ಸೊ ಆಪ್ಷನ್ ಒಂದು ಡಿ ಒನ್ ಅದು ಲೋತಾಲ್ ಗೆ ಒನ್ ಆಪ್ಷನ್ ಅಲ್ಲಿದೆ ಸರ್ ಇಲ್ಲಿದೆ ಸೊ ಬಿ ಇಸ್ ದ ರೈಟ್ ಆನ್ಸರ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ರೋಪಾರ್ ಕಂಡಿರ್ದು ಡಿ ಶರ್ಮಾ ಅವರು ನಾನು ನಿಮಗೆ ಇಲ್ಲಿ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ ದಯವಿಟ್ಟು ನೋಡ್ಕೊಂಬಿಡಿ ಅರಪ್ಪ ದಯಾರ್ ದಯಾರಾಮ್ ಸಹಾನಿ ಅವ್ರು ಕಂಡಿರ್ತಕ್ಕಂಥ ಇರ್ತಕ್ಕಂಥ ಮಹಂಜೋಧರ್ ಆರ್ ಡಿ ಬ್ಯಾನರ್ಜಿ ನೋಡಿ ಚಾಂದ್ಬುರ್ದಾರ್ ಮಂಜೂದಾರ್ ಅವ್ರು ಕಂಡು ಮತ್ತು ರೂಪಾರ್ ವೈ ಡಿ ಶರ್ಮಾ ಲೋತಾಲ್ ಎಸ್ ಆರ್ ರಾವ್ ಕಂಡು ಹಿಡಿದಿರ್ತಕ್ಕಂಥದ್ದು ಓಕೆ ರಾಖಿಗರಿ ಸೂರಜ್ ಖಾನಾ ಅಲಂಗೀರ್ಪುರ್ ವೈ ಡಿ ಶರ್ಮಾ ಕಾಲಿಬಂಗನ್ ಕೂಡ ತಾಪರ್ಗೆ ಎ ಎನ್ ಘೋಷ್ ಅವ್ರು ಕಂಡು ವರ್ಷ ವರ್ಷ ಕೇಳಲ್ಲ ಇಷ್ಟು ತಿಳ್ಕೊಂಡ್ರೆ ಸಾಕು ಇಷ್ಟಲ್ಲಿ ಯಾವುದೇ ಕ್ವಶನ್ ಬಂದರೂ ಬನ್ವಾಲಿ ಆರ್ ಎಸ್ ಬಿಸ್ತವರು ದೋಲ್ವೀರಾ ಆರ್ ಎಸ್ ಬಿಸ್ತವರು ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಓಕೆ ಸರ್ ಫೈನ್ ನೆಕ್ಸ್ಟ್ ಬರ್ತೇನೆ ಸಿಂಧು ಸಂಸ್ಕೃತಿಯ ನೆಲೆಗಳನ್ನು ಹಾಗೂ ಅವು ಭಾರತದಲ್ಲಿ ಈಗಿರುವ ರಾಜ್ಯಗಳನ್ನು ಹೊಂದಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸರ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಈಗ ಲೋತಾಲ್ ಎಲ್ಲಿದೆ ಸರ್ ಗುಜರಾತ್ ಅಂತ ಹೇಳಿದ್ವಿ ಅಲ್ವಾ ಹರಪ್ಪ ಎಲ್ಲಿ ಬರುತ್ತೆ ಯಾವ ರಾಜ್ಯ ಅದು ಪಾಕಿಸ್ತಾನದಲ್ಲಿದೆಯಾ ಇವಾಗ ಈಗಿನ ಭಾರತದಲ್ಲಿದೆಯಾ ಮಹೇಂಜೋದಾರ ಎಲ್ಲಿ ಬರುತ್ತೆ ರೂಪಾರ ಎಲ್ಲಿ ಬರುತ್ತೆ ಕಾಲಿಬಂಗನ್ ಎಲ್ಲಿ ಬರುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟು ರೋಪಾರ್ ಕಾಲಿಬಂಗನ್ ಅಲಿಂಗಿಪುರ್ ಬನ್ವಾಲಿ ಹರಿಯಾಣ ಉತ್ತರ ಪ್ರದೇಶ ಪಂಜಾಬ್ ರಾಜಸ್ಥಾನ ಇದೆ ಹೊಂದಿಸಿ ಬರೀಬೇಕು ಎಗೇನ್ ಇಲ್ಲಿ ರೋಪಾರ್ ಬರ್ತಕ್ಕಂಥದ್ದು ನಮಗೆ ಪಂಜಾಬ್ ಓಕೆ ಒಂದೇದು ಮೂರು ಎಲ್ಲಿದೆ ಸರ್ ಅದು ಇಲ್ಲಿ ನೋಡಿ ಇವೆರಡು ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವ್ದಾದ್ರು ಒಂದಾಗಿರುತ್ತೆ ಫೈನ್ ಕಾಲಿಬಂಗನ್ ಎಲ್ಲಿ ಬರುತ್ತೆ ಸರ್ ಕಾಲಿಬಂಗನ್ ರಾಜಸ್ಥಾನ ಸೊ ಎಗೇನ್ ಇಲ್ಲಿ ಕರೆಕ್ಟ್ ಆಗಿದೆ ಎರಡು ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ ಫೈನ್ ಬನ್ವಾಲಿ ನಮಗೆ ಗೊತ್ತಿದೆ ಹರಿಯಾಣ ಹತ್ರ ಬರ್ತಕ್ಕಂಥದ್ದು ಸೊ ನಾಲ್ಕನೇದು ಒಂದಿದೆ ಸರ್ ಇಲ್ಲಿ ಇದೆ ಸೊ ದ ರೈಟ್ ಆನ್ಸರ್ ಏನು ಸರ್ ಡಿ ಇಸ್ ದ ರೈಟ್ ಆನ್ಸರ್ ಅಂದರೆ ಅಲಂಗಿಪುರ್ ನಿಮ್ಗೆ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ನಗರ ಇದು ಸೊ ರೈಟ್ ಆನ್ಸರ್ ಯಾವುದು ಡಿ ಇಸ್ ದ ರೈಟ್ ಆನ್ಸರ್ ಬರೀ ಇಷ್ಟು ಬಗ್ಗೆ ಕೇಳ್ತಾರೆ ಅಂತ ಹೇಳಕ್ ಬರಂಗಿಲ್ಲ ನಾನು ಇದೊಂದು ಲಿಸ್ಟ್ ಕೊಡ್ತೀನಿ ಸ್ನೇಹಿತರೆ ನಿಮಗೆ ಈ ಮತ್ತೆ ಒಂದು ನಿಮಗೆ ಅಲ್ಲಿ ತೋರಿಸ್ತೀನಿ ನೋಡಿ ಲೋತಾಲ್ ಇಲ್ಲಿದೆ ಓಕೆ ಗುಜರಾತಲ್ಲಿರೋದೆ ಹರಪ್ಪ ಮಹೇಂಜೋದಾರ ಇರೋದು ಎಲ್ಲಿ ಹರಪ್ಪ ಇರೋದು ಕೂಡ ಪಾಕಿಸ್ತಾನದಲ್ಲಿ ಕೇಳ್ತಾನೆ ಮಹಿಂಜೋದಾರ ಇರೋದು ಪಾಕಿಸ್ತಾನದಲ್ಲಿ ಇಲ್ಲಿ ನೋಡಿ ಬನ್ವಾಲಿ ಕಾಲಿಂಗ್ ಓಕೆ ರೂಪಾರ್ ರಾಜಸ್ಥಾನ್ ಹತ್ತಿರ ಪಂಜಾಬ್ ಹತ್ರ ಇಲ್ಲಿ ಬನವಾಲಿ ಇದೆ ನೋಡಿ ಹರಿಯಾಣ ಹತ್ರ ಸೊ ಇಲ್ಲಿ ನಾನು ಲಿಸ್ಟ್ ಕೂಡ ಕೊಟ್ಟಿದ್ದೀನಿ ನಮ್ಮ ಪಾಕಿಸ್ತಾನದ ನೆಲೆಗಳು ಇರ್ತಕ್ಕಂಥ ಪ್ರಮುಖ ನಿವೇಶನಗಳು ಯಾವ್ದು ಯಾವುದು ಭಾರತದಲ್ಲಿರ್ತಕ್ಕಂಥದ್ದು ಯಾವುದೂ ನೋಡಿ ಲೋತಲ್ ಗುಜರಾತಲ್ಲಿದೆ ರೋಜ್ಜಿ ಗುಜರಾತ್ ಇದೆ ಧೋಲವೀರ ಗುಜರಾತಲ್ಲಿದೆ ಕಾಲಿಬಂಗನ್ ರಾಜಸ್ಥಾನದಲ್ಲಿದೆ ಅಲಂಗಿಪುರ್ ಉತ್ತರ ಪ್ರದೇಶದಲ್ಲಿದೆ ರಂಗಪುರ್ ಗುಜರಾತಲ್ಲಿದೆ ದೇಸಾಲ್ಪುರ್ ಗುಜರಾತಲ್ಲಿದೆ ಮತ್ತು ರೂಪರ್ ಪಂಜಾಬಲ್ಲಿದೆ ವೆರಿ ಇಂಪಾರ್ಟೆಂಟ್ ಈಗ ತೋರಿಸಿದ್ದು ನಿಮಗೆ ಬನವಾಲಿ ಹರಿಯಾಣದಲ್ಲಿದೆ ಹಾಗಾದರೆ ಹರಪ್ಪ ಮತ್ತು ಮಯಂಜೋ ಇದು ಈಗಿನ ಪಾಕಿಸ್ತಾನದಲ್ಲಿ ಅವಾಗ ಅದು ಭಾರತಕ್ಕೆ ಸೇರಿತ್ತು ಅಲ್ವಾ ಸರ್ ಈಗಿನ ಪಾಕಿಸ್ತಾನ ಚಾನೋದಾರ್ ಕೂಡ ಪಾಕಿಸ್ತಾನಕ್ಕೆ ಇಲ್ದಲ್ಲಿರ್ತಕ್ಕಂಥದ್ದು ಅಲ್ಲಾದಿನ್ ಬಾಲ್ಕೋಟ್ ಸುಚೆಂಡರ್ ಕೋಟ್ ಡಿಜಿ ಇವೆಲ್ಲ ಪಾಕಿಸ್ತಾನದಲ್ಲಿ ಇರತಕ್ಕಂಥದ್ದು ಇದು ಯಾವ ರಾಜ್ಯದಲ್ಲಿ ಇದೆ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ನೆಲೆಗಳು ಯಾವ್ದು ಯಾವುದು ಅಂತ ತಿಳ್ಕೊಬೇಕಾಗತ್ತೆ ಕೇಳ್ತಾನೆ ಈ ನೆಲೆಗಳಲ್ಲಿ ಪಾಕಿಸ್ತಾನದಲ್ಲಿ ಇರತಕ್ಕಂಥ ನೆಲೆ ಯಾವುದು ಕೇಳ್ಬೋದು ಅಥವಾ ಭಾರತದಲ್ಲಿ ಇರ್ತಕ್ಕಂಥ ನೆಲೆ ಯಾವುದು ಅಂತ ಹೇಳ್ಬಿಟ್ಟು ನಿಮಗೆ ಹರಪ್ಪ ಮಹೇಂಜೋದಾರ ಕೊಟ್ಟು ಓಕೆ ಇನ್ನೊಂದು ಚಾನೂನ್ ದಾರ ಕೊಟ್ಟು ಮತ್ತೆ ಇಲ್ಲಿ ನಿಮ್ಗೆ ರೋಜಿ ಅಂತ ಕೊಡ್ಬೋದು ಸೊ ಆಗ ಭಾರತದಲ್ಲಿರೋದು ಯಾವತ್ತೆ ರೋಡ್ ಜಿ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಹಿಂಗೆ ಕ್ವೆಶನ್ಸ್ ಬರ್ತವೆ ಬಂದಿದೆ ಕೂಡ ಓಕೆ ಸರ್ ಫೈನ್ ನೆಕ್ಸ್ಟ್ ಬರ್ತೇನೆ ತುಂಬ ಕ್ವಶನ್ಸ್ ಇದೆ ಸ್ನೇಹಿತರ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಬನ್ನಿ ಸಿಂಧು ಸಂಸ್ಕೃತಿಯ ನೆಲೆಗಳನ್ನು ಹಾಗೂ ಅವು ಇರುವ ನದಿಯ ದಂಡೆಗಳು ಈ ಕ್ವಶನ್ ಕೂಡ ಬರ್ತವೆ ನೋಡಿ ಕಂಪ್ಲೀಟ್ ಸಿಂಧು ನಾಗರಿಕತೆ ಕಂಪ್ಲೀಟ್ ಮಾಡ್ತಾ ಇದೀನಿ ನಿಮಗೆ ಪ್ರಶ್ನೋತ್ತರ ಮುಖಾಂತರ ಸೊ ಮೊಹೆಂಜೋದಾರ ಯಾವ ನದಿ ತಳದಲ್ಲಿದೆ ಹರಪ್ಪ ಯಾವ್ದಲ್ಲಿದೆ ಕಾಲಿಬಂಗನ್ ಯಾವ್ದಲ್ಲಿದೆ ರೋಪಾರ್ ಯಾವ್ದಲ್ಲಿದೆ ಓಕೆ ಯಾವ ಯಾವ ನದಿಯ ದಂಡೆಗಳ ಮೇಲೆ ಇವುಗಳು ಇವೆ ಅಂತ ಹೇಳಿ ಓಕೆ ಸೊ ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಹೋದ್ರೆ ಸರ್ ಮಹೇಂಜೋದಾರ ನಮಗೆ ಸಿಂಧು ನದಿ ಮೇಲೆ ಬರುತ್ತೆ ಅಲ್ವಾ ಸರ್ ಇದು ಬರೀ ಇಷ್ಟನ್ನ ಒಂದೇ ತಿಳ್ಕೊಂಡ್ರೆ ಆಗಲ್ಲ ಕಂಪ್ಲೀಟ್ ಆಗಿ ಎಲ್ಲ ಕೂಡ ತಿಳ್ಕೋಬೇಕಾಗತ್ತೆ ನೀವು ಯಾವ ನದಿಯ ದಂಡೆಗಳ ಮೇಲೆ ಇವುಗಳು ಇದೆ ಅಂತ ಹೇಳಿ ಓಕೆ ಇಲ್ಲಿ ನಾನು ನಿಮಗೆ ಲಿಸ್ಟ್ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಹರಪ್ಪ ರಾವಿ ನದಿ ಮಹೇಂಜೋದಾರ ಸಿಂಧು ನದಿ ಓಕೆ ಚಾಣುದಾರ ಸಿಂಧು ನದಿ ಲೋತಾಲ್ ಸಬರಿಮತಿ ಕಾಲಿಬಂಗನ್ ಗಗ್ಗರ್ ಇಲ್ಲಿದೆ ನೋಡಿ ದಿಸ್ ಇಸ್ ದ ರೈಟ್ ಆನ್ಸರ್ ನೋಡಿ ಕಾಲಿಬಂಗನ್ ಗಗ್ಗರ್ ಸೊ ಸಿ ಗೆ ಟು ಎಲ್ಲಿದೆ ಸರ್ ಸಿಗೆ ಟು ಇಲ್ಲಿದೆ ಇಲ್ಲಿದೆ ಅಲ್ವಾ ಸರ್ ಇವೆರಡಲ್ಲಿ ಒಂದಾಗಿರಬೇಕು ಹರಪ್ಪ ರಾವಿ ನದಿ ಹರಪ್ಪ ಎಲ್ಲಿದೆ ಸರ್ ಬಿ ಗೆ ಫೋರ್ ಗೆ ಫೋರ್ ಎಲ್ಲಿದೆ ಇಲ್ಲಿದೆ ಬಿ ಗೆ ಫೋರ್ ಸೊ ರೈಟ್ ಆನ್ಸರ್ ಏನಾಗುತ್ತೆ ಸರ್ ಸಿ ಆಗುತ್ತೆ ಸಿ ಇಸ್ ದ ರೈಟ್ ಆನ್ಸರ್ ಅಂದರೆ ಮಹಿಂಜದ್ವಾರ ಇರೋದು ಸಿಂಧು ನದಿ ಹರಪ್ಪ ಇರೋದು ರಾವಿ ನದಿ ಕಾಲಿಬಂಗನ್ ಇರೋದು ಗಗ್ಗರಲ್ಲಿ ರೋಪಾರ್ ಇರೋದು ಸಟ್ಲೇಜ್ ಅಲ್ಲಿ ಸೊ ಇಸ್ ದ ರೈಟ್ ಆನ್ಸರ್ ಮತ್ತೆ ಇಲ್ಲಿ ನಿಮಗೆ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ ಬಾನಿ ಬನವಾಲಿ ಕೇಳಬಹುದು ನಿಮಗೆ ಸರಸ್ವತಿ ನದಿಯ ದಂಡೆ ಮೇಲೆ ಇರ್ತಕ್ಕಂಥದ್ದು ಯಾವುದೇ ನದಿ ಕೇಳಬಹುದು ಚಾನೋದಾರ ಸಿಂಧು ನದಿಲಿ ಇರ್ತಕ್ಕಂಥದ್ದು ಲೋತಲ್ ಸಬರಿಮತಿ ನದಿ ಮೇಲೆ ಇರ್ತಕ್ಕಂಥದ್ದು ಸೊ ಇದ್ರ ಮೇಲೆ ಯಾವುದೇ ಕ್ವಶನ್ಸ್ ಕೂಡ ಸಿಂಗಲ್ ಆಗಿ ಫ್ರೇಮ್ ಆಗಿ ಕೂಡ ಬರ್ಬೋದು ಎಕ್ಸಾಮ್ ಅಲ್ಲಿ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಬರ್ತೀನಿ ಸರ್ ವರ್ಣ ವ್ಯವಸ್ಥೆ ಸಮಾಜದ ನಾಲ್ಕು ವರ್ಗೀಕರಣ ಪ್ರಸ್ತಾಪವಾಗಿರುವ ಕೃತಿ ಯಾವುದು ಅಂದ್ರೆ ನಮ್ಮ ಪ್ರಮುಖ ನಾಲ್ಕು ವರ್ಣ ವ್ಯವಸ್ಥೆಯನ್ನು ಮಾಡಿದೀವಿ ನಾವು ಅಲ್ವಾ ಆರ್ಯರು ಕ್ಷೂದ್ರರು ಮತ್ತು ಕ್ಷತ್ರಿಯರು ಬ್ರಾಹ್ಮಣರು ಅಂತ ಅದು ಎಲ್ಲಿ ಬರುತ್ತೆ ಋಗ್ವೇದದ ಪುರುಷ ಸೂಕ್ತದಲ್ಲಿ ಬರುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿವೆ ಅಂತ ಕೂಡ ತಿಳ್ಕೊಬೇಕಾಗತ್ತೆ ಈ ಒಂದು ವರ್ಣ ವ್ಯವಸ್ಥೆ ಯಾವ ಮಂಡಲದಲ್ಲಿ ಬರುತ್ತೆ ಅಂತ ಕೂಡ ತಿಳ್ಕೊಬೇಕಾಗತ್ತೆ ಇದು ಬರತಕ್ಕಂಥ ಹತ್ತನೇ ಮಂಡಲ ವೆರಿ ಇಂಪಾರ್ಟೆಂಟ್ ಸರ್ ಡೈರೆಕ್ಟ್ ಕ್ವಶನ್ ಬರುತ್ತೆ ಈ ಚತುರ್ವರ್ಣ ವರ್ಣ ವ್ಯವಸ್ಥೆ ಇದೆಯಲ್ಲ ನಮ್ಮ ಋಗ್ವೇದದ ಎಷ್ಟನೇ ಇದೆ ಅಂತ ಕೇಳ್ಬೋದು ಒಂದು ಮತ್ತೆ ಇನ್ನೊಂದು ಕ್ವಶನ್ ಕೂಡ ಬಂದಿದೆ ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು ರಚಿತ ಏನಾಗುತ್ತೆ ಅದು ನಮ್ಮ ಎಲ್ಲಿ ಯಾವ ಒಂದು ವೇದದಲ್ಲಿ ಇದೆ ಅಂತ ಕೇಳ್ತಾನೆ ಅದು ಇರೋದು ಋಗ್ವೇದ ಇಲ್ಲಿ ನೋಡಿ ಗಾಯತ್ರಿ ಮಂತ್ರ ಋಗ್ವೇದ ಅದರಲ್ಲೂ ಮೂರನೇ ಮಂಡಲದಲ್ಲಿ ಬರತಕ್ಕಂಥದ್ದು ಋಗ್ವೇದ ಓಕೆ ಯಾರಿಂದ ರಚಿತವಾಗಿರೋದು ವಿಶ್ವಾಮಿತ್ರ ಋಷಿಗಳಿಂದ ರಚಿತವಾಗಿರೋದು ಸೊ ಇಷ್ಟರಲ್ಲಿ ಯಾವುದೇ ಕ್ವಶನ್ಸ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ಗಾಯತ್ರಿ ಮಂತ್ರ ಮೂರನೇ ಮಂಡಲ ಹತ್ತನೇ ಮಂಡಲದಲ್ಲಿ ನಮ್ಮ ಚತುರ್ವರ್ಣ ವ್ಯವಸ್ಥೆ ಇರತಕ್ಕಂಥದ್ದು ಸೊ ಟೋಟಲ್ ಹತ್ತು ಮಂಡಲಗಳಿವೆ ಅದರಲ್ಲಿ ಪ್ರಮುಖವಾಗಿ ಏನ್ ತಿಳ್ಕೋಬೇಕು ಅಂದರೆ ಒಂದು ಮತ್ತು ಹತ್ತನೇ ಮಂಡಲ ನಂತರದಲ್ಲಿ ಆಗಿರ್ತಕ್ಕಂಥದ್ದು ಹಳೆ ಮಂಡಲಗಳು ಅಂದ್ರೆ ಏಳರಿಂದ ಎರಡರಿಂದ ಏಳು ಮಂಡಲಗಳಿದೆಯಲ್ಲ ಇದು ಹಳೆ ಮಂಡಲಗಳು ಒಂದು ಮತ್ತು ಹತ್ತನೇದು ಹೊಸ್ದಾಗಿರ್ತಕ್ಕಂಥ ಮಂಡಳಗಳು ಮತ್ತೆ ಶ್ಲೋಕಗಳು ಕೇಳ್ತಾನೆ ಎಕ್ಸಾಮಲ್ಲಿ ಸಾವಿರದ ಇನ್ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಋಗ್ವೇದದಲ್ಲಿ ಇರ್ತಕ್ಕಂಥದ್ದು ಇಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟಲ್ಲಿ ಯಾವ ಕ್ವಶನ್ಸ್ ಕೂಡ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಓಕೆ ಸರ್ ಕಂಪ್ಲೀಟಾಗಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಎಕ್ಸಾಮ್ ಇಂದ ಬನ್ನಿ ಸರ್ ನೆಕ್ಸ್ಟು ವೇದ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆ ಸರಿಯಾದ ಏರಿಕೆ ಕ್ರಮದಲ್ಲಿ ತಿಳಿಸಿ ಅಂದರೆ ಹೆಂಗಿತ್ತು ಏರಿಕೆ ಕ್ರಮ ಚಿಕ್ಕದ್ರಿಂದ ದೊಡ್ಡದು ಸಿಂಪಲ್ ಸರ್ ಇದು ಚಿಕ್ಕದಿಂದ ದೊಡ್ಡದು ಅಂತಂದ್ರೆ ಕುಲ ಅಂತಕ್ಕಂಥದ್ದು ಚಿಕ್ಕದು ಒಂದು ಸವಣ ಕುಲ ಅಲ್ಲಿ ಗ್ರಾಮ ನೆಕ್ಸ್ಟ್ ಇತ್ತು ಆ ಗ್ರಾಮದ ನೆಕ್ಸ್ಟ್ ವಿಷ ಅಂದ್ರೆ ಒಂದು ಎರಡು ಗ್ರಾಮಗಳ ಒಂದು ಒಕ್ಕೂಟ ವಿಷ ಅಂತ ಕರಿತೀವಿ ಮತ್ತೆ ಜನ ಅಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಜನ ಅದು ಏರಿಕೆ ಕ್ರಮ ಸೊ ರೈಟ್ ಆನ್ಸರ್ ಸಿ ಕುಲ ಗ್ರಾಮ ವಿಶ್ ಮತ್ತೆ ಜನ ದಿಸ್ ಇಸ್ ದ ರೈಟ್ ಆನ್ಸರ್ ಓಕೆ ಸರ್ ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ ಮನುಸ್ಮೃತಿಯಲ್ಲಿ ಇರುವ ವಿಷಯ ಯಾವುದು ವೆರಿ ಇಂಪಾರ್ಟೆಂಟ್ ಮನುಸ್ಮೃತಿಯಲ್ಲಿ ಬರ್ತಕ್ಕಂಥ ವಿಷಯ ಸರ್ ರೈಟ್ ಆನ್ಸರ್ ಯಾವುದು ಅಂದ್ರೆ ಕಾನೂನು ಓಕೆ ಕಾನೂನು ಇಸ್ ದ ರೈಟ್ ಆನ್ಸರ್ ಅದರಲ್ಲಿರ್ತಕ್ಕಂಥ ಈಗ ನಮಗೆ ಅರ್ಥಶಾಸ್ತ್ರ ಗೊತ್ತಿದೆ ನಮ್ಮ ಚಾಣಕ್ಯನ ಅರ್ಥಶಾಸ್ತ್ರ ಬರ್ತೀನಿ ಅದು ಯಾವ್ದ್ರ ಬಗ್ಗೆ ಇರುತ್ತೆ ಅಂದರೆ ಹಣಕಾಸಿನ ಬಗ್ಗೆ ಸರ್ ಅರ್ಥಶಾಸ್ತ್ರದ ಬಗ್ಗೆ ಕೌಟಿಲ್ಯ ಕೌಟಿಲ್ಯನ ಬರ್ತಿರ್ತಕ್ಕಂಥ ಪುಸ್ತಕ ಯಾವ್ದ್ರ ಬಗ್ಗೆ ಇರ್ತಕ್ಕಂಥದ್ದು ಅರ್ಥಶಾಸ್ತ್ರದ ಬಗ್ಗೆ ಇರ್ತಕ್ಕಂಥದ್ದು ಸೊ ಹೀಗೆ ಈಗ ನಮಗೆ ಕಾಳಿದಾಸನ ಲಾಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ ಕಾಳಿದಾಸನ ಕೃತಿಗಳ ಬಗ್ಗೆ ಸೊ ಯಾರ ಬಗ್ಗೆ ಇದೆ ಆ ಒಂದು ನಾಟಕ ಈ ರೀತಿ ಕ್ವೆಶನ್ಸು ಬರ್ತಾ ಹೋಗುತ್ತೆ ಸೊ ಫಸ್ಟ್ ವಿಡಿಯೋ ಅವ್ರು ನೋಡಿಲ್ಲ ದಯವಿಟ್ಟು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಬರ್ತೇನೆ ನಿಯೋಗ ಪದ್ಧತಿ ಅಂದ್ರೇನು ವೆರಿ ಇಂಪಾರ್ಟೆಂಟ್ ಇದು ನಮ್ಮ ವೇದಗಳ ಕಾಲದಲ್ಲಿ ಇರ್ತಕ್ಕಂಥದ್ದು ಏನು ಅಂದರೆ ರೈಟ್ ಆನ್ಸರು ಹೇಳ್ಬಿಡ್ತೀನಿ ನಾನು ಡೈರೆಕ್ಟ್ ಆಗಿ ಸಿ ಇಸ್ ದ ರೈಟ್ ಆನ್ಸರ್ ಮಕ್ಕಳಿಲ್ಲದ ವಿಧವೆ ತನ್ನ ಪತಿಯ ಸಹೋದರನೊಂದಿಗೆ ಮಕ್ಕಳಾಗುವವರೆಗೆ ದೈಹಿಕ ಸಂಬಂಧ ಹೊಂದುವುದನ್ನು ನಿಯೋಗ ಪದ್ಧತಿ ಅಂತ ಹೇಳ್ತೀವಿ ಇದು ಆ ಒಂದು ವೇದಗಳ ಒಂದು ಪೀರಿಯಡ್ ಅಲ್ಲಿ ಇರ್ ಇರ್ತಕ್ಕಂಥ ಒಂದು ಪದ್ಧತಿ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ನಿಯೋಗ ಪದ್ಧತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಯಾವ ಕಾಲದಲ್ಲಿ ಇದ್ದಿತ್ತು ಅಂತ ಕೇಳ್ತಾರೆ ಮಕ್ಕಳಿಲ್ಲದ ವಿಧವೆ ಅಂದರೆ ಅಕಸ್ಮಾತ್ ಅವನ ಆ ಗಂಡ ಸತ್ತೋಗಿದ್ರೆ ಅವಳು ತನ್ನ ಆ ಗಂಡನ ಸೋದರ ಜೊತೆ ದೈಹಿಕ ಸಂಬಂಧ ಹೊಂದಿಕೊಡುವುದು ಮಕ್ಕಳಾಗುವವರೆಗೆ ಅಂತ ಅದನ್ನು ಯೋಗ ಪದ್ಧತಿ ಅಂತ ಕರಿತೀವಿ ಫೈನ್ ನೆಕ್ಸ್ಟ್ ಬನ್ನಿ ವೇದಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ವೇದಗಳಲ್ಲಿ ಯಾಕಂದರೆ ನಾವು ಪ್ರಮುಖ ನಾಲ್ಕು ವೇದಗಳಲ್ಲಿ ಯಾವ ವೇದ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಈಗ ಋಗ್ವೇದ ಯಜುರ್ವೇದ ಸಾಮವೇದ ಅಥರವರ್ಣ ವೇದ ಇದೆ ಸರ್ ಋಗ್ವೇದ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಹಿಮ್ಸ್ ಅಂತ ಕರಿತೀವಿ ಅಂತಂದ್ರೆ ರಿಚುಯಲ್ಸ್ ಅಂತ ಕರಿತೀವಿ ಅಂದರೆ ಯಜ್ಞಯಾಗಾದಿಗಳ ಬಗ್ಗೆ ಮಾತಾಡುತ್ತೆ ಋಗ್ವೇದ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಸಾಮವೇದ ಯಜುರ್ವೇದ ಯಾವುದ್ರ ಬಗ್ಗೆ ಮಾತಾಡುತ್ತೆ ಸರ್ ಯಜುರ್ವೇದ ನಮಗೆ ಪ್ರಕೃತಿಯ ಆರಾಧನೆ ಬಗ್ಗೆ ಮಾತಾಡುತ್ತೆ ಸರ್ ಸೊ ಹೇಗೆ ನಾಲ್ಕನೇದಲ್ಲಿದೆ ಸರ್ ಆಪ್ಷನ್ನು ಹೇಗೆ ಸರಿ ಸರಿ ಯಜ್ಞ ಯಾಗಾದಿ ಅಲ್ಲ ಋಗ್ವೇದ ಇಸ್ ನಾಟ್ ಯಗ್ ಸೊ ಇಲ್ಲಿ ಕರೆಕ್ಟ್ ಆಗಿ ನಾವು ಹೇಳ್ತಾ ಇರೋದು ಋಗ್ವೇದ ಯಾಗಾದಿ ಬಗ್ಗೆ ಮಾತಾಡುತ್ತೆ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಓಕೆ ನಾವು ಯಜುರ್ವೇದ ನೋಡಿದ್ರೆ ಪ್ರಕೃತಿ ಆರಾಧನೆ ಸಾಮವೇದ ಸಂಗೀತದ ಬಗ್ಗೆ ಮಾತಾಡುತ್ತೆ ಓಕೆ ಅಥರವರ್ಣ ವೇದ ನಮಗೆ ತಂತ್ರ ಮತ್ತು ಮಾಂತ್ರಿಕ ವಿದ್ಯುತ್ ಬಗ್ಗೆ ಮಾತಾಡುತ್ತೆ ಅಂದ್ರೆ ಇಲ್ಲಿ ಹಿಂಸ ಅಂತ ಏನ್ ಹೇಳಿದೆ ನಾನು ಅಂದ್ರೆ ನಾವು ಏನು ಒಂದು ಪಠಿಸ್ತೀವಲ್ಲ ಈ ಒಂದು ಸ್ತೋತ್ರಗಳು ಹೇಳ್ತಕ್ಕಂಥದ್ದು ಯಜ್ಞ ಗದಗಳಲ್ಲಿ ಅದು ಋಗ್ವೇದದ ಬಗ್ಗೆ ಯಜುರ್ವೇದ ಪ್ರಕೃತಿ ಆರಾಧನೆ ಬಗ್ಗೆ ಸಮವೇದ ಒಂದು ರೀತಿ ಸಂಗೀತದ ಬಗ್ಗೆ ಇರತ್ತದ್ದು ಅಥರ್ವಣವೇದ ತಂತ್ರ ಮಂತ್ರ ಮಾಟಗಾರದ ಬಗ್ಗೆ ಇರತಕ್ಕಂಥದ್ದು ಡಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನಾನು ನಿಮಗೆ ಒಂದಷ್ಟು ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಬುಕ್ ಆಫ್ ಹಿಮ್ಸ್ ಋಗ್ವೇದ ಯಜುರ್ವೇದ ಬುಕ್ ಆಫ್ ಸ್ಯಾಕ್ರಿಫೈಸಸ್ ಬಗ್ಗೆ ಮಾತಾಡ್ತಕ್ಕಂಥದ್ದು ಸಮವೇದ ಬಂದು ಮೆಲೋಡಿಸ್ ಚಾನ್ಸ್ ನಾನು ಅದನ್ನೇ ಹೇಳೋದು ಮೆಲೋಡಿಸ್ ಚಾನ್ಸ್ ಅಂದ್ರೆ ಸಂಗೀತ ಅಥರ್ವಣವೇದ ಟೆಕ್ನಿಕಲ್ ಅಂಡ್ ಮ್ಯಾಜಿಕಲ್ ಫಾರ್ಮುಲಾ ಬಗ್ಗೆ ಮಾತಾಡ್ತಕ್ಕಂಥದ್ದು ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ನಮಗೆ ಋಗ್ವೇದದ ಬಗ್ಗೆ ನೂರಿಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳ ಸಂಖ್ಯೆ ಇದೆ ಅಂತ ಹೇಳಿದೆ ವೆರಿ ಇಂಪಾರ್ಟೆಂಟ್ ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ಬನ್ನಿ ಗೌತಮ ಬುದ್ಧನ ಜೀವಿತಾವಧಿಯ ಘಟನೆಗಳು ಹಾಗೂ ಸಂಬಂಧಿಸಿದ ಸ್ಥಳ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಗೌತಮ ಬುದ್ಧ ಎಲ್ ಜನಸ್ಥ ಓಕೆ ಜನನ ಎಲ್ಲಾಯಿತು ಜ್ಞಾನೋದಯ ಎಲ್ಲಾಯಿತು ಸಿಂಪಲ್ ಆಗಿ ಕೇಳ್ತಾನೆ ಗೌತಮ ಬುದ್ಧನ ಜನನದ ಸ್ಥಳ ಯಾವುದು ಅಂತ ಕೇಳ್ತಾನೆ ಜ್ಞಾನೋದಯವಾಗಿದ್ದ ಸ್ಥಳದ ಹೆಸರೇನು ಅಂತ ಕೇಳ್ತಾನೆ ಮೊದಲ ಬೋಧನೆ ಎಲ್ಲಿ ಮಾಡಿದ್ರು ಗೌತಮ ಬುದ್ಧನ ಮೊದಲ ಬೋಧಿಸಿದ ಎಲ್ಲಿ ಅಂತ ಕೇಳ್ತಾರೆ ಅವರ ನಿರ್ವಾಣ ಅವರ ಒಂದು ನಿರ್ವಾಣ ಅಂತ ತೀರ್ಕೊಂಡಿರುತ್ತೋ ಅವ ಎಲ್ಲಿ ಯಾವ ನಗರದಲ್ಲಿ ಅಂತ ಕೇಳ್ತಾರೆ ಓಕೆ ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು ಸೊ ನಿಮಗೆ ಇದು ಗೊತ್ತಿರ್ತಕ್ಕಂಥ ಈಗ ಫಾರ್ ಎಕ್ಸಾಂಪಲ್ ನಿರ್ವಾಣ ಗೊತ್ತಿರುತ್ತೆ ಡಿ ಎಲ್ಲಿ ಸರ್ ಖುಷಿ ನಗರ ಖುಷಿನಗರ ಎಲ್ಲಿದೆ ಸರ್ ಡಿ ಗೆ ಒನ್ ಎಲ್ಲಿದೆ ಇವೆರಡು ಆಪ್ಷನ್ ಅಲ್ಲಿ ಯಾವ್ದಾರು ಒಂದು ಇರಬೇಕು ಓಕೆ ಸೊ ಇದು ಇದು ತಪ್ಪಾಗುತ್ತೆ ಎ ಮತ್ತು ಡಿ ತಪ್ಪಾಗುತ್ತೆ ಫೈನ್ ಓಕೆ ಇನ್ನು ಜ್ಞಾನೋದಯ ಎಲ್ಲಾಗಿದ್ದು ಬುದ್ಧ ಗಯಾ ಅಥವಾ ಗಯಾ ಅಂತ ಕರಿತೀಯಲ್ಲ ಸರ್ ನಾಲ್ಕನೇದು ಬಿಗ ನಾಲ್ಕೆಲ್ಲಿದೆ ಸರ್ ಎರಡರಲ್ಲೂ ಇಲ್ಲಿದೆ ಅಲ್ವಾ ಇಲ್ಲಿದೆ ಮತ್ತು ಇಲ್ಲಿಲ್ಲ ಸೊ ಆಪ್ಷನ್ ಏನಾಗುತ್ತೆ ಸರ್ ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಅಂದರೆ ಅರ್ಥ ಏನು ಜನನ ಎಲ್ಲಾಗಿದ್ದು ಬುದ್ಧ ಅಂದರೆ ಲುಂಬಿನೀಲಾಗಿದ್ದು ಜ್ಞಾನೋದಯ ಎಲ್ಲಾಗಿದ್ದು ಗಯಾದಲ್ಲಾಗಿದ್ದು ಮೊದಲು ಬೋಧಿಸಿದ್ದಲ್ಲಿ ಇಲ್ಲಿ ಸಾರನಾಥದಲ್ಲಿ ನಿರ್ಮಾಣ ಆಗಿದ್ದಲ್ಲಿ ಸರ್ ಖುಷಿನಗರದಲ್ಲಿ ಸೊ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ನೆಕ್ಸ್ಟ್ ಬನ್ನಿ ಬೌದ್ಧ ಸಮ್ಮೇಳನಗಳನ್ನು ಹಾಗೂ ಅವು ನಡೆದ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಸೊ ಎಲ್ಲೆಲ್ಲಿ ಬೌದ್ಧ ಸಮ್ಮೇಳನ ನಡೆಯಿತು ಇಲ್ಲಿ ಏನು ಹೆಂಗ್ ಕ್ವಶನ್ ಬರುತ್ತೆ ಅಂದ್ರೆ ಇದು ಹೊಂದಿಸಿ ಬರೆಯಿರಿ ನಾನು ಕೇಳಿ ಕೇಳಿರ್ಬೋದು ಆದ್ರೆ ನಿಮ್ಗೆ ಸಿಂಗಲ್ ಕ್ವೆಶನ್ಸ್ ಬರ್ತವೆ ಈಗ ಮೊದಲನೇ ಬೌದ್ಧ ಸಮ್ಮೇಳನ ಯಾವ ಸ್ಥಳದಲ್ಲಿ ನಡೀತು ಕೇಳಬಹುದು ಅಥವಾ ಅಲ್ಲ ಅದರ ಅಧ್ಯಕ್ಷ ಯಾರು ಕೇಳಬಹುದು ಸೇಮ್ ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು ಅದರ ಅಧ್ಯಕ್ಷ ಯಾರು ಹೀಗೆ ಕೇಳ್ತಾ ಬರ್ತಾನೆ ಸೊ ಅದರಿಂದ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಮತ್ತೆ ನೆಕ್ಸ್ಟ್ ಕ್ವಶನ್ ಕೂಡ ಒಂದನೇ ಬೌದ್ಧ ಸಮ್ಮೇಳನ ಎಲ್ಲಾಗಿದ್ದು ಅಂದ್ರೆ ರಾಜಗೃಹದಲ್ಲಾಗಿತ್ತು ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಾಗಿದ್ದು ವೈಶಾಲಿಲ್ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಾಗಿದ್ದು ಸರ್ ಪಟೇಲಿಪುತ್ರ ನಾಲ್ಕನೇ ಬೌದ್ಧ ಸಮ್ಮೇಳನ ಕಾಶ್ಮೀರದ ಕುಂಡಲೀವನ ಸೊ ಇಲ್ಲಿ ಒಂದೇದಕ್ಕೆ ನಾಲ್ಕನೇದು ಎಲ್ಲಿದೆ ಸರ್ ಒಂದೇದಕ್ಕೆ ನಾಲ್ಕನೇದು ಇಲ್ಲಿದೆ ಓಕೆ ನಾಲ್ಕನೇ ಬೌದ್ಧ ಸಮ್ಮೇಳನ ಕಾಶ್ಮೀರದ ಕುಂಡಲೀವನ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಅಕಸ್ಮಾತ್ ಅಧ್ಯಕ್ಷರ ಬಗ್ಗೆ ಕೇಳಿದ್ರೆ ಹಾ ಈ ಕ್ವಶನ್ ಸಾಲ್ವ್ ಮಾಡಿ ಒಂದನೇ ಬೌದ್ಧ ಸಭಾ ಮಹಾಸಭಾ ಎರಡನೇ ಬೌದ್ಧ ಮಹಾಸಭಾ ಮೂರನೇ ಬೌದ್ಧ ಮಹಾಸಭಾ ನಾಲ್ಕನೇ ಬೌದ್ಧ ಸಭಾ ಇಲ್ಲಿ ಅಧ್ಯಕ್ಷರು ಯಾರು ಯಾರ್ಯಾರು ಅಧ್ಯಕ್ಷರು ಇರುತ್ತೆ ಇದು ನಿಮಗೆ ಹೋಮ್ ವರ್ಕ್ ಸ್ನೇಹಿತರೆ ಓಕೆ ಇಲ್ಲಿ ಯಾವ ಆಪ್ಷನ್ ಸರಿ ಅಂತ ಹೇಳಿ ನೀವು ಟಿಕ್ ಮಾಡಬೇಕು ಬಟ್ ನಾನು ನಿಮಗೆ ಇದ್ರದ್ದು ಆನ್ಸರ್ ಕೂಡ ಈಗಲೇ ತೋರಿಸ್ತೀನಿ ವಿಚ್ ಇಸ್ ದ ರೈಟ್ ಆನ್ಸರ್ ಅಂತ ಒಂದನೇ ಬೌದ್ಧ ಸಭಾ ಯಾರು ಮಾಡ್ದು ಎರಡನೇದು ಯಾರು ಮೂರನೇದು ಯಾರು ನಾಲ್ಕನೇದು ಯಾರು ಅಂತ ಹೇಳಿ ಓಕೆ ಸೊ ಇಲ್ಲಿ ಲಿಸ್ಟೇ ಕೊಟ್ಟಿದ್ದೀನಿ ನೋಡಿ ಸೊ ಒಂದನೇ ಬೌದ್ಧ ಸಮ್ಮೇಳನ ನಡೆದು ಮಹಾಕಶ್ಯಪ ಅಥವಾ ಅಜಾತ ಶತ್ರು ಇವೆರಡಲ್ಲಿ ಯಾವ್ದಾರು ಒಂದಿರುತ್ತೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಏನಿದೆ ಮಹಾಕಶ್ಯಪ ಇದೆ ಅಥವಾ ಅಜಾತ ಶತ್ರು ಅಂತ ಕೂಡ ಕೊಡಬಹುದು ನಿಮಗೆ ಓಕೆ ಇಲ್ಲಿ ನೋಡಿ ಇನ್ನೊಂದು ಮೂರನೇ ಬೌದ್ಧ ಸಮ್ಮೇಳನ ಏನಿದೆ ಮೊಗ್ಗಲಿಪುತ್ರ ತಿಸ್ತ ಅಥವಾ ಅಶೋಕ ಅಂತ ಕೂಡ ಕೊಡಬೋದು ನಿಮಗೆ ಇಲ್ಲಿ ಏನಂತ ಕೊಟ್ಟಿದ್ದೀವಿ ಇಲ್ಲಿ ಮೊಗ್ಗಲಿಪುತ್ರ ತಿಸೋಕ ಓಕೆ ಮೂ ಸಿ ಗೆ ಟು ಇಸ್ ದ ರೈಟ್ ಆನ್ಸರ್ ಸಿ ಗೆ ಟು ಇಲ್ಲಿದೆ ಇಲ್ಲಿದೆ ನಾಲ್ಕನೇ ಒಂದನೇ ಬೌದ್ಧ ಸಮ್ಮೇಳನಕ್ಕೆ ಮಹಾಕಶ್ಯಪ ಸೊ ಮಹಾಕಶ್ಯಪ ಎಲ್ಲಿದೆ ಇಲ್ಲಿದೆ ಸೊ ಆನ್ಸರು ಡಿ ಆನ್ಸರ್ ಸೊ ಈ ಒಂದು ಟ್ಯಾಬ್ಲರ್ ಕಾಲಮ್ ಇದೆಯಲ್ಲ ಇದನ್ನ ದಯವಿಟ್ಟು ನೋಡ್ಕೊಂಬಿಡಿ ಯಾವಾಗ ನಡೀತು ಎಲ್ಲಿ ನಡೀತು ರಾಜಗೃಹ ವೈಶಾಲಿ ಪಟಲಿಪುತ್ರ ಮತ್ತೆ ಕುಂಡಲವನ ಕಾಶ್ಮೀರ ಸೊ ಆ ಟೈಮಲ್ಲಿ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ವಸುಮಿತ್ರ ಕನಿಷ್ಕ ಈ ನಾಲ್ಕನೇ ಬೋಧ ಸಮ್ಮೇಳನದಲ್ಲಿ ಎರಡು ಪಂಥ ಆಗೋದು ನಮ್ಮ ಬೋಧ ಬೌದ್ಧರ ಎರಡು ಪಂಗಡ ಆಗಿ ವಿಂಗಡಣೆ ಆಗ್ತಕ್ಕಂಥದ್ದು ಮತ್ತೆ ಇಲ್ಲಿ ಯಾರ್ಯಾರು ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಇದೆರಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫೈನ್ ಸರ್ ನೆಕ್ಸ್ಟ್ ಕ್ವೆಶನ್ ಬರ್ತೇನೆ ಚಂದ್ರಗುಪ್ತನ ಕಾಲದಲ್ಲಿ ನಿರ್ಮಿತವಾದ ಸುದರ್ಶನ ಕೆರೆಯ ಮಾಹಿತಿ ನೀಡುವ ಶಾಸನ ಯಾವುದು ವೆರಿ ಇಂಪಾರ್ಟೆಂಟ್ ಸುದರ್ಶನ ಕೆರೆ ನಿರ್ಮಿಸ್ತಾರಲ್ಲ ಅದರ ಶಾಸನ ಯಾವುದು ಗಿರ್ನಾರ್ ಶಾಸನ ಸರ್ ಗಿರ್ನಾರ್ ಶಾಸನ ಎಲ್ಲಿದೆ ಈಗಿನ ಯಾವ ಸ್ಥಳದಲ್ಲೇ ಅದು ಕೂಡ ಕ್ವಶನ್ ಬರ್ಬೋದು ಈಗಿನ ಗುಜರಾತಿನಲ್ಲಿದೆ ಗುಜರಾತ್ ಗುಜರಾತ್ನಲ್ಲಿ ಗಿರ್ನಾರ್ ಶಾಸನ ಇರ್ತಕ್ಕಂಥದ್ದು ಸುದರ್ಶನ ಕೆರೆ ಕೂಡ ಅಲ್ಲಿ ಇರ್ತಕ್ಕಂಥದ್ದು ಓಕೆ ಸರ್ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬನ್ನಿ ಕಾರ್ಲೆಯಲ್ಲಿರುವ ಸುಂದರ ಚೈತ್ಯ ನಿರ್ಮಿಸಿದವರು ಅವರು ಯಾರು ವೆರಿ ಇಂಪಾರ್ಟೆಂಟ್ ಕಾರ್ಲೆಯಲ್ಲಿ ಬರುತ್ತೆ ಸರ್ ಕಾರ್ಲೆ ಮಹಾರಾಷ್ಟ್ರ ಸೊ ಚೈತ್ಯ ಅಂದ್ರೇನು ಸರ್ ಚೈತ್ಯ ವಿಹಾರಗಳು ನೀವು ಕೇಳಿರ್ತೀರಾ ಜೈನದಲ್ಲಿ ಚೈತ್ರ ವಿಹಾರಗಳ ಇರುತ್ತೆ ಬೌದ್ಧರು ಜೈನರು ಸಿ ಇಲ್ಲಿ ವಿಹಾರ ಅಂತಂದ್ರೆ ಏನು ಅಂದರೆ ಸಿಂಪಲ್ ವಿಹಾರ ಅಂದರೆ ಅವರು ವ್ಯೂಮ ಅಲ್ಲಿ ಒಂದು ರೆಸ್ಟ್ ತಗೊಳ್ತಕ್ಕಂಥದ್ದು ಓಕೆ ಚೈತ್ಯ ಅಂದರೆ ಒಂದು ಡಿಸ್ಕಷನ್ ಅಥವಾ ಒಂದು ಏನು ಪ್ರೇಯರ್ ಮಾಡ್ತಕ್ಕಂಥ ಒಂದು ಹಾಲು ಅಂತ ಹೇಳ್ಬೋದು ಸೊ ರೈಟ್ ಆನ್ಸರ್ ಏನಾಗುತ್ತೆ ಶಾತವಾಹನರು ಎಲ್ಲಿರೋದು ಸರ್ ಇದು ನಮ್ಮ ಕಾರ್ಲೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥದ್ದು ಈಗಿನ ಮಹಾರಾಷ್ಟ್ರ ಕನಿಷ್ಕನು ಎರಡು ರಾಜಧಾನಿಗಳ ಮೂಲಕ ಆಳ್ವಿಕೆ ನಡೆಸಲು ಅವು ಯಾವುವು ಯಾವ ಎರಡು ರಾಜಧಾನಿಗಳ ಮೂಲಕ ಕನಿಷ್ಕ ಆಳ್ವಹ ನಡೆಸ್ತಾ ಅಂದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್ ಬಿ ಪುರುಷಪುರ ಮತ್ತು ಮಥುರಾ ಓಕೆ ಸರ್ ದ ರೈಟ್ ಆನ್ಸರ್ ಯಾವುದು ಪುರುಷಪುರ ಮತ್ತು ಮಥುರಾ ಈ ಎರಡು ರಾಜ್ಯಗಳಿಂದ ಅವನು ಆಡಳಿತ ನಡೆಸ್ತಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತೇನೆ ತ್ರಿಸಮುದ್ರ ತೋಯಪಿತಾವಾಹನ ಓಕೆ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಹೊಂದಿದವ ಅಂತ ಅರ್ಥ ಈ ಬಿರದನ್ನು ಪಡೆದ ದೊರೆ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಈ ಮೂರು ಸಮುದ್ರದ ನೀರು ಕುಡಿದಿರತಕ್ಕಂಥ ಕುದುರೆಯ ವಾಹನವಾಗಿ ಹೊಂದಿರತಕ್ಕಂಥದ್ದು ಯಾರು ಅಂದ್ರೆ ಗೌತಮ ಪುತ್ರಿ ಶಾತ ಪುತ್ರ ಶಾತಕರ್ಣಿ ಓಕೆ ಗೌತಮಿ ಪುತ್ರ ಶಾತಕರ್ಣಿಗೆ ಈ ಬಿರುದು ಇದ್ದಿದ್ದು ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬನ್ನಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಆಧರಿಸಿ ಅವನನ್ನು ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರು ವೆರಿ ಇಂಪಾರ್ಟೆಂಟ್ ಹೆಂಗೆ ಕೇಳ್ತಾನೆ ಈ ಕ್ವಶನ್ ಅಂದ್ರೆ ಹಿಂಗೆ ಕೇಳ್ತಾನೆ ಅಂತೇನಿಲ್ಲ ಈಗ ಇದಕ್ಕೆ ರೈಟ್ ಆನ್ಸರ್ ಯಾವುದು ವೇಲ್ಸ ಜೇಮ್ಸ್ ಪ್ರಿನ್ಸಸ್ ರೋಮಿಲಾ ತಾಪರ ವಿ ಎಸ್ ಸ್ಮಿತ್ ಅಂತ ರೈಟ್ ಆನ್ಸರ್ ವಿ ಎಸ್ ಸ್ಮಿತ್ ಸಿಂಪಲ್ ಆಗಿ ಕೇಳ್ತಾರೆ ಏನ್ ಕೇಳ್ಬೋದು ವಿ ಎಸ್ ಸ್ಮಿತ್ ಅವರು ಯಾರನ್ನು ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆದಿದ್ದಾರೆ ಅಂತ ಕೇಳ್ತಾನೆ ಸಿಂಪಲ್ ಆಗಿ ಯಾರನ್ನ ಸಮುದ್ರಗುಪ್ತನ ಸೊ ಹಿಂಗೆ ಈ ಕ್ವಶನ್ ಹೆಂಗ್ ಬೇಕಾದ್ರೂ ಅವರು ಟೆಸ್ಟ್ ಮಾಡಿ ಕೇಳಬಹುದು ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಮುದ್ರಗುಪ್ತ ಮತ್ತೆ ವಿ ಸ್ಮಿತ್ ಕರೆದಿರ್ತಕ್ಕಂಥದ್ದು ಭಾರತದ ನೆಪೋಲಿಯನ್ ಅಂತ ಹೇಳಿ ಓಕೆ ನೆಕ್ಸ್ಟ್ ಬನ್ನಿ ವರ್ಧನ ರಾಜ್ಯದ ಸ್ಥಾಪಕ ಯಾರು ಸಿಂಪಲ್ ಇದು ಪುಷ್ಯಭೂತಿ ಇಸ್ ದ ರೈಟ್ ಆನ್ಸರ್ ಹರ್ಷವರ್ಧನ ಅಲ್ಲ ಓಕೆ ಹರ್ಷವರ್ಧನ ಒಬ್ಬ ಪ್ರಮುಖ ಧ್ವರೆ ಓಕೆ ಫೇಮಸ್ ರಾಜ ಅವನು ಆದರೆ ಇಲ್ಲಿ ಸ್ಥಾಪನೆ ಮಾಡಿದ್ದು ಪುಷ್ಯಭೂತಿ ಫೈನ್ ಹರ್ಷನು ರಚಿಸದೆ ಇರುವ ಕೃತಿ ನೋಡಿ ರಚಿಸಿರುವ ಕೃತಿ ಕೇಳಿ ರಚಿಸದೆ ಇರುವ ಕೃತಿ ಕೇಳಿರೋದು ನಾಗಾನಂದ ರತ್ನಾವಳಿ ಪ್ರಿಯದರ್ಶಿಕ ಮತ್ತು ಕಾದಂಬರಿ ಯಾವುದು ಹರ್ಷವರ್ಧನ ರಚಿಸಿಲ್ಲ ಇಲ್ಲಿ ಹರ್ಷವರ್ಧನ ರಚಿಸಿಲ್ಲ ಅನ್ನೋದು ಕಾದಂಬರಿ ಓಕೆ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಆಗ ರಚಿಸ್ ಹರ್ಷವರ್ಧನ ರಚನೆ ಮಾಡಿರ್ತಕ್ಕಂಥ ಕಾದಂಬರಿಗಳು ಯಾವುವು ಅಂದ್ರೆ ನಾಗಾನಂದ ರತ್ನಾವಳಿ ಪ್ರಿಯದರ್ಶಿಕ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಇಲ್ಲೇ ನೋಡಿ ಹರ್ಷಚರಿತ ರಚಿಸಿದ ಅವನ ಅರ್ಚನ ಆಸ್ಥಾನದ ಕವಿ ಯಾರು ಸಿಂಪಲ್ ಇದು ಭಾಸನ ಭಾರವಿನ ಜಯದೇವನ ಬಾಣನ ಸೊ ದ ರೈಟ್ ಆನ್ಸರ್ ಯಾವುದು ಸರ್ ಬಾಣ ಬಾಣ ಇಸ್ ದ ರೈಟ್ ಆನ್ಸರ್ ಸೊ ಚರಿತ ರಚಿಸಿದ ಹರ್ಶನ ಆಸ್ಥಾನ ಕವಿ ಯಾರು ಅಂದ್ರೆ ಬಾಣ ನೆಕ್ಸ್ಟ್ ಬನ್ನಿ